ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ ಅದು ಡಿ ಗ್ಯಾಂಗ್ ಕುರಿತಾದಂತಹ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯದ ಎಫೆಕ್ಟ್ ಈಗ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಯಾರ್ಯಾರನ್ನ ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಅದರ ಪ್ರೊಸೆಸ್ ಯಾವ ರೀತಿ ನಡೀತಾ ಇದೆ, ಅದರ ಜೊತೆ ಜೊತೆಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಎಲ್ಲದರ ಬಗ್ಗೆ ಇವತ್ತಿನ 1 PM ನಲ್ಲಿ ಡೀಟೇಲ್ ಆಗಿ ನೋಡೋಣ. ಈಗ ಡಿ ಗ್ಯಾಂಗ್ ಯಾವ ರೀತಿ ಛಿದ್ರ ಛಿದ್ರ ಆಗಿದೆ ಅನ್ನೋದನ್ನ ನೋಡೋಣ. 17 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು, ಆ ನಂತರ 4 ಮಂದಿಯನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಡಿ ಗ್ಯಾಂಗ್ ಈಗ ಚಿತ್ರ ಚಿತ್ರ ಆಗಿದೆ, ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಕ್ಕಂತಹ VIP ಟ್ರೀಟ್ಮೆಂಟ್ ಬಹಳ ಜೋರಾಗಿ ಸುದ್ದಿಯಾಯಿತು. ಈಗ ಆ ಎಲ್ಲಾ ಬೆಳವಣಿಗೆಗಳ ನಂತರ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ ಎಂಟ್ರಿ ಕೊಡೋ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದೊಡ್ಡ ರಾದ್ದಾಂತವೇ ನಡೆದು ಸ್ಕ್ರೀನ್ ಮೇಲೆ ನೋಡ್ತಾ ಇದೆ. ಇದು ಜೈಲು ಅನ್ನೋದು ಒಂದು ಕ್ಷಣ ಡೌಟ್ ಬರಬೇಕು ಎಂತವರಿಗಾದ್ರು. ಯಾವುದೋ ರೆಸಾರ್ಟ್ ಅಲ್ಲಿ ಕೂತಿದ್ದಾರೆ ದರ್ಶನ್ ತಮ್ಮ ಗ್ಯಾಂಗಿನ ಜೊತೆ ಅಂತಾನೆ ಅನ್ಸುತ್ತೆ. ಒಂದ್ ಕೈಯಲ್ಲಿ ಸಿಗರೇಟ್, ಇನ್ನೊಂದ್ ಕೈಯಲ್ಲಿ ಕಾಫಿ ಮಗ್ ಆರಾಮಾಗಿ ಕುತ್ಕೊಂಡು ಹರಟೆ ಕುಡಿತಾ ಇರೋ ದೃಶ್ಯ. ಇದು ಜೈಲಿನಲ್ಲಿ ಸಿಗ್ತಾ ಇದ್ದಂತ ಫೆಸಿಲಿಟಿ ಆಗಿತ್ತು. ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಮುಜುಗರವನ್ನ ತಂದಿಡ್ತು. ಇದು ಸಿಎಂ ಈ ವಿಷಯ ಕಿವಿಗೆ ಬೀಳ್ತಲೇ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋ ಸೂಚನೆ ಕೊಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ ಇನ್ನು ಎಂಟ್ರಿ ಕೊಟ್ಟಿಲ್ಲ, ಅಧಿಕಾರಿಗಳು ಈಗಲೇ ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿಗೆ SP ಡಾಕ್ಟರ್ ಶೋಭಾ ರಾಣಿ ಬಂದಿದ್ದಾರೆ. ಯಾವ ಬ್ಯಾರಕ್ ನಲ್ಲಿ ದರ್ಶನ್ ಅನ್ನ ಇರಿಸಬೇಕು, ದರ್ಶನ್ ಸೆಲ್ನ ಭದ್ರತೆ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಜೈಲು ಅಧೀಕ್ಷಕಿ ಲತಾ ಜೊತೆ ಚರ್ಚಿಸಿ ಅಲ್ಲಿ ನಿರ್ಧಾರ ಮಾಡಲಾಗ್ತಾ ಇದೆ. SP ಕೂಡ ಇದ್ದಾರೆ. ಬಳ್ಳಾರಿ ಜೈಲಿನ ಬಳಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಲಾಗಿದೆ. ಜೈಲಿನ ಬಳಿ ಇದ್ದಂತಹ ಜನರನ್ನ ಪೊಲೀಸರು ಕಳಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ದರ್ಶನ್ನ ತಂದು ಹಾಕಿದಂತ ಸಂದರ್ಭದಲ್ಲಿ ತೀರಾ ನಿನ್ನೆ ಮೊನ್ನೆ ತನಕವೂ ಕೂಡ ಜನ ಸೇರ್ತಾನೆ ಇದ್ರು. ಆದ್ರೆ ಆರಂಭದ ದಿನಗಳಲ್ಲಂತೂ ಜನರನ್ನ ಅಭಿಮಾನಿಗಳನ್ನ ಹ್ಯಾಂಡಲ್ ಮಾಡೋದು ಜೈಲಿನ ಸುತ್ತ ಪೊಲೀಸರಿಗೆ ಬಹಳ ದೊಡ್ಡ ಟಾಸ್ಕ್ ಆಗಿತ್ತು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋ ವಿಷಯ ಕಿವಿಗೆ ಬೀಳ್ತಲೆ ಅಲ್ಲೂ ಕೂಡ ಜನ ಸೇರ್ತಾ ಇದ್ದಾರೆ. ಒಂದಷ್ಟು ಜನ ಅಭಿಮಾನಿಗಳು ಕೂಡ ಬಂದು ಸೇರಿದ್ದಾರೆ. ಜೈಲಿನ ಬಳಿ ಇದ್ದಂತಹ ಜನರನ್ನ ಪೊಲೀಸರು ಕಳಿಸ್ತಾ ಇದ್ದಾರೆ ಅಲ್ಲಿಗೆ. ಈಗ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A2 ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಪಕ್ಕ, ಒಂದಷ್ಟು ತಯಾರಿ ಕೂಡ ನಡೀತಾ ಇದೆ ಬಳ್ಳಾರಿ ಜೈಲಿನಲ್ಲಿ. ಏನೆಲ್ಲ ಆಗ್ತಾ ಇದೆ, ಏನೇನು ಸಿದ್ಧತೆಗಳನ್ನ ಗಮನಿಸಲಾಗ್ತಾ ಇದೆ, ಯಾವ ಭಾರತ್ನಲ್ಲಿ ಇಡಬೇಕು, ಎಷ್ಟು ಭದ್ರತೆ ಕೊಡಬೇಕು ಅನ್ನೋದ್ರ ಜೊತೆಗೆ ಜೈಲಿನ ಹೊರಗಡೆ ತುಂಬಾ ಜನ ಸೇರ್ತಾ ಇದ್ದಾರಂತೆ. ಶ್ವೇತಾ, ಈಗಾಗಲೇ ಹೇಳಿದಂತೆ ಏನು ಪರಪ್ಪನ ಅಗ್ರಹಾರದಿಂದ ದರ್ಶನ್ ಅನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ಅದಕ್ಕೂ ಮುಂಚಿತವಾಗಿ ಅಲ್ಲೊಂದಷ್ಟು ತಯಾರಿ ನಡೀತಾ ಇದೆ. ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾವ ಸೆಲ್ ನಲ್ಲಿ ದರ್ಶನ್ ಅನ್ನ ಇರಿಸಬೇಕು, ಭದ್ರತೆ ಹೇಗಿರಬೇಕು, ಒಂದಷ್ಟು ವಿಚಾರಗಳ ಬಗ್ಗೆ ಗಮನ ಅಂತೂ ಕೊಡಲೇಬೇಕಾದಂತಹ ಪರಿಸ್ಥಿತಿ. ಒಂದು ಈ ಕೇಸ್ ಏನಿದೆ, ಇದು ಹೈ ಪ್ರೊಫೈಲ್ ಕೇಸ್. ದರ್ಶನ್ ಒಬ್ಬ ಸ್ಟಾರ್ ನಟ, ಆ ಕಾರಣಕ್ಕಾಗಿ ಭದ್ರತೆ ಬಗ್ಗೆ ಕೂಡ ಗಮನ ಕೊಡಬೇಕು. ಅಲ್ಲಿ ನಡೀತಾ ಇರುವಂತಹ ತಯಾರಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಒಂದು ಜೈಲಿನ ಒಳಗಡೆ ನಡೀತಾ ಇರುವಂತಹ ತಯಾರಿ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಜೊತೆಗೆ ಜೈಲಿನ ಹೊರಗಡೆ ಒಂದಷ್ಟು ಜನ ಬಂದು ಸೇರ್ತಿದ್ದಾರಂತೆ ಕುತೂಹಲಕ್ಕೆ ನೋಡೋದಕ್ಕೆ, ಅಥವಾ ಏನ್ ದರ್ಶನ್ ಫ್ಯಾನ್ಸ್ ಸೇರ್ತಿದ್ದಾರ?
ಶ್ವೇತಾ, ಈಗಾಗಲೇ ಹೇಳಿದಂತೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಇಲ್ಲಿ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಯಾವುದೇ ಘಟನೆ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಮರುಕಳಿಸಬಾರದು ಅನ್ನೋಂಥ ಉದ್ದೇಶದಿಂದ ಏನು ಜೈಲಿನ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ನಾರ್ಮಲ್ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಒಂದು ಕಡೆ ಯಾರೋ ಒಂದು ಮಾಡಿದಂಥ ಸಣ್ಣ ತಪ್ಪಿಗೆ ಇಡೀ ಬಳ್ಳಾರಿ ಜೈಲಿಗೆ ಒಂದು ಕಳಂಕ ಬರಬಾರ್ದು ಅನ್ನೋಂಥ ಒಂದೇ ಉದ್ದೇಶದಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗಾಗಲೇ ಹೇಳಿದಂತೆ ಏನು ಬಳ್ಳಾರಿಯ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಶೋಭಾರಾಣಿ ಅವರು ಕೂಡ ಪ್ರತ್ಯೇಕವಾಗಿ ಬಂದು ಭೇಟಿಯಾಗುವ ಮೂಲಕ ಅಂದರೆ ಜೈಲಿನ ವ್ಯವಸ್ಥೆ ಹೇಗಿದೆ, ಇಲ್ಲಿ ಏನೆಲ್ಲ ಮಾಡಬಹುದು, ಏನು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಯಾವ ರೀತಿಯಾಗಿ ಒಂದು ಸೂಚನೆ ಕೊಡಬಹುದು, ಅಂದರೆ ನೀವು ಕೂಡ ಬೆಂಗಳೂರಿನಾದಂಥ ಮತ್ತೊಮ್ಮೆ ಆ ಘಟನೆ ಮಾಡಬಾರದು ಅನ್ನೋಂಥ ಎಲ್ಲವನ್ನು ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಮತ್ತು ಸಂಪರ್ಕ ಮಾಡ್ತೀನಿ. ಮಳೆ ಬರ್ತಾ ಇದೆ, ಮಳೆಲೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಳ್ಳಾರಿ ಜೈಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗತ್ತೆ, ಹಾಗಾಗಿ ಒಂದಷ್ಟು ತಯಾರಿ ಜೈಲಿನ ಒಳಗಡೆ ಕೂಡ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರೆ. ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗುವಂತಹ ಆ ರೂಟ್ ಮ್ಯಾಪ್ ಏನಿದೆ ಅದು ಹೇಗಿದೆ ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದರ್ಶನ್ ರೂಟ್ ಮ್ಯಾಪ್ ನ ಡೀಟೇಲ್ಸ್, ಯಾವ ಮಾರ್ಗವಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಕರ್ಕೊಂಡು ಹೋಗಲಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ಹೊಸೂರು ರಸ್ತೆ ಮಾರ್ಗವಾಗಿ, ನೈಸ್ ರೋಡ್ ನೆಲಮಂಗಲದಿಂದ ತುಮಕೂರು ರಸ್ತೆ, ತುಮಕೂರು ಮಾರ್ಗವಾಗಿ ಶಿರಾ ಹಿರಿಯೂರು ಮಾರ್ಗ, ಹಿರಿಯೂರಿನಿಂದ ಚಳ್ಳಕೆರೆ, ಚಳ್ಳಕೆರೆ ಮಾರ್ಗವಾಗಿ ಹಾನಗಲ್ಲು, ಅನಂತರ ಹಲಗುಂದಿ, ಅಲ್ಲಿಂದ ಬಳ್ಳಾರಿ ಜೈ. ದರ್ಶನ್ ಅನ್ನ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸಿಬ್ಬಂದಿ. ರೂಟ್ ಮ್ಯಾಪ್ ಹೇಗಿದೆ ಅನ್ನೋದರ ಇನ್ಫಾರ್ಮೇಶನ್ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಯಾವ ಮಾರ್ಗವಾಗಿ ದರ್ಶನ್ ಅನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಇಷ್ಟು ದೊಡ್ಡ ರದ್ದಾಗದಕ್ಕೆ ಕಾರಣವಾಯಿತು. ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋದಕ್ಕೆ ಇದೇ ಕಾರಣ. ಹಾಗಾಗಿ ಬಳ್ಳಾರಿ ಜೈಲ್ನಲ್ಲೂ ಕೂಡ ಬಹಳಷ್ಟು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಆಗಿದ್ದು ಬಳ್ಳಾರಿ ಜೈಲ್ನಲ್ಲಿ ರಿಪೀಟ್ ಆಗಬಾರದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಗಮನ ಕೊಡಲಾಗ್ತಾ ಇದೆ. ಜೊತೆಗೆ ಡಿ ಗ್ಯಾಂಗ್ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗತ್ತೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಹೊರಡೋದಕ್ಕೆ ಅಧಿಕಾರಿಗಳು ಈಗಾಗಲೇ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅಗ್ರಹಾರದಿಂದ ಹೊಸೂರು ರಸ್ತೆ ಮೂಲಕ ಬಳ್ಳಾರಿಗೆ ಕರ್ಕೊಂಡು ಹೋಗಲಾಗತ್ತೆ. ರೂಟ್ ಮ್ಯಾಪ್ ಕೂಡ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. 10 ಆರೋಪಿಗಳು, ಈ ಪ್ರಕರಣದ 10 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ, ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಜೈಲ್ನಲ್ಲಿ ಊಟದ ಮೆನ್ಯು ಹೇಗಿರುತ್ತೆ, ಈ ಊಟದ ವಿಚಾರವೇ ಬಹಳ ಚರ್ಚೆಯಾಯಿತು ದರ್ಶನ್ ವಿಷಯದಲ್ಲಿ. ಜೈಲಿನ ಊಟ ಸರಿ ಇಲ್ಲ, ಊಟ ತಿಂದ್ರೆ ಹೊಟ್ಟೆಗೆ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯ ಕೂಡ ಸರಿ ಇಲ್ಲ ಅಂತ ಮನೆ ಊಟಕ್ಕಾಗಿ ಅರ್ಜಿ ಮೇಲೆ ಅರ್ಜಿ ಹಾಕಿದ್ರು ದರ್ಶನ್. ಮನೆ ಊಟ ಬೇಕೇ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ಅರ್ಜಿ ಮೇಲೆ ಅರ್ಜಿ ಹಾಕಿದ್ರು. ಪ್ರತಿ ಬಾರಿ ನಿರಾಸೆ ಆದ್ರೂ ಮತ್ತೊಂದು ಅರ್ಜಿ ಹಾಕಿದ್ದಾರೆ. ಆದ್ರೆ ಅದು ತೋರಿಕೆಗೆ ಅನ್ನೋದು ಈಗಲೂ ಕೂಡ ಅದು ಗೊತ್ತಿಲ್ಲದೆ ಇರುವಂತ ವಿಷಯ ಅಲ್ಲ. ಒಳಗಡೆ ಬಿರಿಯಾನಿನೇ ಸಿಗ್ತಾ ಇತ್ತು, ಆದ್ರೆ ಹೊರಪ್ರಪಂಚಕ್ಕೆ ಯಾವುದೋ ಒಂದು ಸಂದೇಶ ಕೊಡಬೇಕು ಅಂತ ಈ ತರ ಅರ್ಜಿ ಹಾಕ್ತಾ ಇದ್ರು ಅನ್ನೋದೇ ಈಗ ಬಹಿರಂಗ ಆಗಿರೋದು. ಫೇಮಸ್ ಹೋಟೆಲ್ಗಳಿಂದ ಪ್ರತಿದಿನ ಬಿರಿಯಾನಿ ಬರ್ತಾ ಇತ್ತು ದರ್ಶನ್ಗೆ, ಆದ್ರೆ ಹೊರ ಜಗತ್ತಿಗೆ ಜೈಲಿನ ಊಟ ಸರಿ ಇಲ್ಲ, ತಿಂದ್ರೆ ಹೊಟ್ಟೆ ಕೆಡ್ತಾ ಇದೆ, ಆರೋಗ್ಯ ಸರಿ ಇಲ್ಲ ಅಂತ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಈಗ ಬಳ್ಳಾರಿ ಜೈಲ್ನಲ್ಲಿ ಹಾಗಾದ್ರೆ ಊಟದ ಮೆನ್ಯು ಹೇಗಿದೆ? ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಕೂಡ ಜೈಲ್ನಲ್ಲೇ ಊಟ, ಬೆಳಿಗ್ಗೆ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ, ಬಿಸಿಬೇಳೆ ಬಾತ್ ಈ ತರ ತಿಂಡಿ ಇರುತ್ತೆ. ಮಧ್ಯಾಹ್ನ ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಸಾಂಬಾರ್. ಮಂಗಳವಾರ ದಿನ ಮೊಟ್ಟೆ ಕೊಡ್ತಾರೆ, ಭಾನುವಾರ ಮಾಂಸದ ಊಟ ಇರುತ್ತೆ, ಒಂದು ಭಾನುವಾರ ಚಿಕನ್ ಊಟ ಇದ್ರೆ ಮತ್ತೊಂದು ಭಾನುವಾರ ಮಟನ್ ಊಟ ಸಿಗುತ್ತೆ. ರಾತ್ರಿ ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ ಸಾಂಬಾರ್ ಇರುತ್ತೆ. ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಕೂಡ ಊಟದ ವ್ಯವಸ್ಥೆ ಇದೆ. ಈಗ ಈ ಊಟದ ಮೆನ್ಯು, ಜೈಲಿನ ಊಟದ ಮೆನ್ಯು, ಜೈಲಿನಲ್ಲಿ ಸಿಗುವಂತ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಜನ ಪ್ರಶ್ನೆ ಮಾಡ್ತಾರೆ. ಇದು ಜನಸಾಮಾನ್ಯರಿಗಿದು, ಅಲ್ಲಿರುವಂತ ವಿವಿಐಪಿ ಕೈದಿಗಳಿಗಲ್ಲ ಅಂತ. ಯಾಕಂದ್ರೆ ಪರಪ್ಪನ ಅಗ್ರಹಾರ
ದರ್ಶನ್ ಆರೋಪದಿಂದಲೂ ಹೇಳಿಕೊಂಡಿದ್ದೇನು, ತಮ್ಮ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದೇನು. ಜೈಲಿನ ಊಟ ಒಗ್ಗುತ್ತಾ ಇಲ್ಲ, ಹೊಟ್ಟೆ ಕೆಡ್ತಾ ಇದೆ, ಆರೋಗ್ಯ ಸಮಸ್ಯೆ ಇದೆ, ಮನೆ ಊಟ ಬೇಕು ಅಂತ. ದರ್ಶನ್ ಅಭಿಮಾನಿಗಳು ಅಥವಾ ದರ್ಶನ್ನ ಇಷ್ಟಪಡೋರು ಜೈಲಿನಲ್ಲಿ ಒಂದು ಊಟನೂ ಸರಿಯಾಗಿ ಸಿಗ್ತಾ ಇಲ್ವಲ್ಲ ದರ್ಶನ್ಗೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ರಿವೀಲ್ ಆಗಿರೋದು ಪ್ರತಿದಿನ ಬಿರಿಯಾನಿನೇ ಬರ್ತಾ ಇತ್ತು ಅಂತ. ಪರಪ್ಪನ ಅಗ್ರಹಾರದಂತೆ ಬಳ್ಳಾರಿ ಜೈಲಲ್ಲೂ ರಾಜಾತಿಥ್ಯ. ಬಳ್ಳಾರಿ ಜೈಲಿನ ಕರಾಳ ಕೂಪವನ್ನ ಮಾಜಿ ಕೈದಿ ಒಬ್ರು ಬಿಚ್ಚಿಟ್ಟಿದ್ದ. ಮಾಜಿ ಕೈದಿ ಜಯಸಿಂಹ ಅಂತ. 6 ವರ್ಷ ಬಳ್ಳಾರಿ ಜೈಲಿನಲ್ಲಿದ್ದಂತ ಆರೋಪಿ ಇದ್ದ. 6 ವರ್ಷ ಬಳ್ಳಾರಿ ಜೈಲಿನ ಒಳಗಡೆ ಏನೇನ್ ನಡೆಯುತ್ತೆ ಎಲ್ಲವೂ ಕೂಡ ಚೆನ್ನಾಗೇ ಗೊತ್ತಿರೋದು. 6 ವರ್ಷ ಬಳ್ಳಾರಿ ಜೈಲಿನಲ್ಲಿ ಇದ್ದು ಬಂದ. ಅಗ್ರಹಾರ ಮಾತ್ರ ಅಲ್ಲ, ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ ಘಾಟ್ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಗಾಂಜಾ ಸಿಗರೇಟ್ ಏನು ಬೇಕೋ ಅದು ಸಿಗುತ್ತಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಕೈದಿ ಜಯಸಿಂಹ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಿನಲ್ಲೂ ಕೂಡ ಏನ್ ಸಿಗಲ್ಲ ಹೇಳಿ, ಎಲ್ಲ ಸಿಗತ್ತೆ, ಲಂಚ ಕೊಟ್ರೆ ಮೊಬೈಲ್ ಕೂಡ ಕೊಡ್ತಾರೆ ಅಂತ ಆ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಟ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಕರೆದುಕೊಂಡು ಬರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿನ ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಕೈದಿ ಅಂದರೆ ಕಳೆದ ಕೊಲೆ ಪ್ರಕರಣದಲ್ಲಿ 6 ವರ್ಷಗಳ ಕಾಲ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಬಂದಿರತಕ್ಕಂಥ ಜಯಸಿಂಹನ್ ಅಂತ ಕೈದಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳಬನ್ನಿ ಸರ್. ಈಗ ಪರಪ್ಪನಗರದಲ್ಲಿ ರಾಜಾತಿಥ್ಯ ಇತ್ತು ಅಂತಾರೆ, ಬಳ್ಳಾರಿಲಿ ಅಂತ ವ್ಯವಸ್ಥೆ ಇದೆಯಾ? ಇದೆ ಸರ್, ಬಳ್ಳಾರಿಯಲ್ಲಿ ಇದೆ ಸರ್. ಯಾಕಂದರೆ ನಾನು 6 ವರ್ಷ ಶಿಕ್ಷೆ ಹೊಡೆದು ಬಂದಂತ ಸರ್. ಬಳ್ಳಾರಿ ಜೈಲಲ್ಲಿ ಇದೆ ಸರ್, ಗಾಂಜಾ ಇದೆ, ಸ್ಮೋಕ್ ಇದೆ, ಇಮ್ಮಲ್ ಇದೆ, ಒಂದು ಕ್ಯಾಂಟೀನ್ ಇಟ್ಬಿಟ್ಟಿದೆ ಸರ್ ಅಂಗಡಿ. ಬೇರೆ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ ಸರ್, ಊಟ ಗೀಟ ಏನು ಚೆನ್ನಾಗಿರಲ್ಲ ಸರ್. ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಂದರೆ ದುಡ್ಡು ಕೊಟ್ಟರೆಗಿನ ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ತಂದು ಕೊಡ್ತಾರೆ ಸರ್. ನೋಡಿ ಸರ್, ಬೇರೆ ಕೈದಿಗಳಿಗೆ ಒಂಥರ ನೋಡಿದ್ರೆ ಈ ಕೈದಿಗಳು ಒಂಥರ ನೋಡೋದು ತಪ್ಪಲ್ಲ ಸರ್. ಅದು ಈಗ ಕ್ಯಾಂಟೀನ್ ಸಾಮಾನ್ಯವಾಗಿ ಎಲ್ಲ ಜೈಲಲ್ಲಿ ಒಂದು ಕ್ಯಾಂಟೀನ್ ಇರ್ತದೆ, ಬಿಸ್ಕೆಟ್ ಬ್ರೆಡ್ ಟೀ ಕೊಡತಕ್ಕಂಥ ಕ್ಯಾಂಟೀನ್ ಇದ್ದೇ ಇರ್ತದೆ. ಈ ಕ್ಯಾಂಟೀನ್ ಏನಿದೆ? ಈ ಕ್ಯಾಂಟೀನ್ ಅಲ್ಲಿ ಸರ್ ಬೆಳಗ್ಗೆ ಟೈಮ್ ಟಿಫನ್ ಇದೆ ಸರ್. ಇಲ್ಲಿಗೆಲ್ಲ ಚಟುವಟಿಕೆ ಏನು ಸಿಗುತ್ತೆ? ಚಟುವಟಿಕೆ ಸರ್ ಇಲ್ಲಿಗೆಲ್ಲ ಏನು ಸಿಗುತ್ತೆ? ಈಗಲಲ್ಲ ಗಾಂಜಾಗಿದೆ ಏನು ಸಿಗುತ್ತೆ? ಸಿಗುತ್ತೆ ಸರ್, ಗಾಂಜಾ ಸಿಗುತ್ತೆ, ಸ್ಮೋಕ್ ಸಿಗುತ್ತೆ, ಇಮಲ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್ ಇಲ್ಲಿ. ಅಲ್ಲ, ಈಗ ದುಡ್ಡು ಕೊಟ್ಟವ್ರಿಗೆ ದುಡ್ಡು ಕೊಡದೇ ಇರೋರಿಗೆ ಏನು ವ್ಯತ್ಯಾಸ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ದುಡ್ಡು ಕೊಡೋಂಥ ಸ್ಥಾಮ್ಯತೆ ಇರೋದಿಲ್ಲ. ಹ್ಞೂ ಸರ್, ದುಡ್ಡು ಕೊಟ್ಟವ್ರಿಗೆ ಆದ್ರೆಗಿನ ಅವರಿಗೆ ದೊಡ್ಡ ವ್ಯಕ್ತಿಗಳು ದುಡ್ಡು ಕೊಟ್ಟರೆಗಿನ ಅವ್ರಿಗೆ ಏನು ಬೇಕು ಹೇಳಿ ಅಂತಂತಂದ್ರೆ ಅವೆಲ್ಲ ತಂದು ಕೊಡ್ತಾರೆ ಸರ್. ಹೇಳ್ದವ್ರಿಗೆ ಸಂಖ್ಯೆ ಕೊಡ್ತಾರೆ ಸರ್. ಹೇಳಿದ್ರೆ ವಾರಕ್ಕೊಂದು ಟೈಮ್ ನನಗೆ ದುಡ್ಡು ಕೊಡಲೇಬೇಕು, ಇಲ್ಲಾಂತಂದರೆ ಒಂದು 5 ನಿಮಿಷ ನಿಮಗೆ ಫೋನ್ ಕೊಡ್ತೀನಿ ಮಾತಾಡು, ಎಸ್ ಪಿ ಸರ್ಕಲ್ ಹತ್ರ ನಿಮ್ಮವ್ರು ಯಾರಮ್ಮ ಬರ್ತಾರೆ ಅಂತಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಬರ್ತೀನಿ ನಾನು, ನಿನಗೊಂದು 500 ಸಾವಿರ ಕೊಡ್ತೀನಿ, ನಾನು ಉಳ್ಕಿದ್ ನಾನು ಇಟ್ಕೊಂತೀನಿ ಅಂತ ಈ ಥರ ಅನ್ಕೊಂತಾರೆ ಸರ್. ದುಡ್ಡು ಬೇಕಂದರೆ ಈಗ ದೊಡ್ಡ ವ್ಯಕ್ತಿ ಅಂತಂದ್ರೆ ಫೋನ್ ಪ್ಲೇ ಅವೆಲ್ಲ ಅದಾವೆ ಸರ್. ಅಲ್ಲ, ಈಗ ಬೆಂಗಳೂರು ಜೈಲಿಗೂ ಬಳ್ಳಾರಿ ಜೈಲಿಗೂ ಏನು ವ್ಯತ್ಯಾಸ ಇಲ್ಲ? ಅಲ್ಲಿ ಏನು ನಡೀತಾ ಇಲ್ಲ ಅದೇ ನಡೀತಾ ಅಂತೀರ? ಅದೇ ನಡಿ, ಇಲ್ಲಿ ಒಂಟು ಡಬಲ್ ಸರ್. ಇಲ್ಲಿ ಬಳ್ಳಾರಿ ಜೈಲು ಬೆಂಗಳೂರು ಜೈಲೇನ ಬೆಸ್ಟ್ ಸರ್, ಸ್ವಲ್ಪ ಇಲ್ಲಿ ಒಂಟು ಡಬಲ್ ಸರ್. ಈ ವಿ ಐ ಪಿ ಸಲ್ಲಿ ಏನಿದೆ? ವಿ ಐ ಪಿ ಸಲ್ಲ ಸರ್, ವಿ ಐ ಪಿ ಜೈಲ್ ಕಾರ್ನಲ್ಲಿ ಏನಿದೆ? ಜೈಲ್ ಕಾರ್ನಲ್ಲಿ ಸರ್ ಒಂದು ಟಿವಿ ಇದೆ ಸರ್, ಟಿವಿ ಇದೆ, ಒಳಗಡೆ ಫ್ಯಾನ್ ಇದೆ, ಚೆಸ್ ಬೋರ್ಡ್ ಇದೆ ಸರ್, ಕ್ಯಾಲೆಂಡರ್ ಇದೆ ಸರ್. ಇಂಡಿವಿಜುವಲ್ ಐತೆ, ಏನಾದರೂ ಮಾಡ್ಬೋದು? ಹ್ಞೂ, ಏನಾದರೂ ಮಾಡ್ಬೋದು ಸರ್. ದುಡ್ಡು ಕೊಟ್ಟು ಏನಾದರೂ ಮಾಡ್ಬೋದು. ಹ್ಞೂ ಸರ್, ಫ್ಯಾನ್ಗಳು ಏನು ಸರ್? ಫ್ಯಾನ್ಗಳು ಹಾಕ್ತಾರೆ ಸರ್, ತಿರುಗಲ್ಲ, ಏನಿಲ್ಲ, ಕ್ಲೀನ್ ಮಾಡಲ್ಲ, ಏನು ಮಾಡಲ್ಲ ಫ್ಯಾನ್ಗಳು. ಟಿ ವಿ ನೋಡಿದ್ರೆ ಯಾವ ಟಿ ವಿ ಇಟ್ಬಿಟ್ಟು ಸರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಬಿಟ್ರೆ ಅವೆಲ್ಲ ಈ ಥರ ಇದಾವೆ ಸರ್. ಇದು ಬಳ್ಳಾರಿ ಜೈಲಿನಲ್ಲಿ 6 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಬಂದಿರತಕ್ಕಂಥ ಜಯಸಿಂಹನ್ ಅಂತ ಮಾಜಿ ಕೈದಿ ಹೇಳ್ತಕ್ಕಂಥ ಒಂದು ಮಾತು. ದುಡ್ಡು ಕೊಟ್ಟವರಿಗೆ ದುಡ್ಡು ಕೊಡದವರಿಗೆ ಬೇರೆ ಬೇರೆ ರೀತಿಯಂಥ ಫೆಸಿಲಿಟಿ ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಪರಪ್ಪನ ಅಗ್ರಹಾರ ಬೇರೆ ಇಲ್ಲ, ಬಳ್ಳಾರಿ ಜೈಲುಗಳನ್ನು ಬೇರೆ ಎಲ್ಲ ಎಲ್ಲ ಕಡೆಗಳನ್ನು ನಡೀತಕ್ಕಂಥದ್ದು ಹಣ ಕಟ್ಟಿಸಿದ ವ್ಯವಹಾರ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಎಸ್, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಒಂದ್ ಕಡೆ ಈ ಕಡೆ ಅಧಿಕಾರಿಗಳು ಸಿದ್ಧತೆ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಬಳ್ಳಾರಿ ಜೈಲಿನಲ್ಲೂ ಕೂಡ ಒಂದಷ್ಟು ತಯಾರಿ ನಡೀತಾ ಇದೆ. ದರ್ಶನ್ ಬರೋದಕ್ಕೂ ಮುಂಚೆ ಯಾವ ಬ್ಯಾರಕ್ ನಲ್ಲಿ ಇರಿಸಬೇಕು, ಭದ್ರತೆ ಹೇಗಿರಬೇಕು, ಇವೆಲ್ಲದರ ಬಗ್ಗೆಯೂ ಕೂಡ ಅಲ್ಲೊಂದಷ್ಟು ವ್ಯವಸ್ಥೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ 17 ಆರೋಪಿಗಳ ನ್ಯಾಯಾಂಗ ಬಂಧನ ಏನಿದೆ ಅದು ಅಂತ್ಯ ಆಗ್ತಾ ಇದೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ಅದಕ್ಕೋಸ್ಕರ ಏನೇನು ತಯಾರಿ ನಡೀತಾ ಇದೆ ಅನ್ನೋದನ್ನ ನೋಡಿದ್ರೆ, ಈಗ ದರ್ಶನ್ ಗ್ಯಾಂಗಿನ ನ್ಯಾಯಾಂಗ ಬಂಧನ ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಕೊಲೆ ಕೇಸ್ನ 17 ಆರೋಪಿಗಳ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯ ಆಗ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಗಾಗಿ ಮನವಿ ಮಾಡಲಿದ್ದಾರೆ ಅಧಿಕಾರಿಗಳು.
ಈಗಾಗಲೇ ಪೊಲೀಸರು 10 ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿದ. ಪರಪ್ಪನ ಅಗ್ರಹಾರದಿಂದ 13 ಮಂದಿ, ತುಮಕೂರಿನಲ್ಲಿರುವಂತ 4, ಒಟ್ಟು 17 ಆರೋಪಿಗಳ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗ್ತಾ ಇದ್ದು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ. 24ನೇ ACMM ಕೋರ್ಟ್ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಡಿ ಗ್ಯಾಂಗ್ ಅನ್ನ. ಇನ್ನೊಂದು ಕಡೆ ಡಿ ಗ್ಯಾಂಗ್ ಬೇರೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡುವಂತಹ ಪ್ರೊಸೀಜರ್ ಕೂಡ ಈಗ ನಡೀತಾ ಇದೆ. ಅಲ್ಲಿಗೆ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ 13 ಮಂದಿ ಈಗ ದಿಕ್ಕಾಪಾಲಾಗ್ತಿದ್ದಾರೆ. ಪ್ರಮುಖವಾಗಿ ಪ್ರಕರಣದ A2 ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇಷ್ಟು ದಿನ ಪರಪ್ಪನ ಅಗ್ರಹಾರ, ಬಹಳಷ್ಟು ಜನ ಬಂದು ದರ್ಶನ್ ಅನ್ನ ಭೇಟಿ ಮಾಡಬಹುದು ಪ್ರತಿ ದಿನ. ಆದ್ರೆ ಬಳ್ಳಾರಿ ಜೈಲಿಗೆ ಈಗ ಶಿಫ್ಟ್ ಮಾಡಿದ ನಂತರ ಆ ಭೇಟಿ ಇನ್ನಷ್ಟು ಕಷ್ಟ ಆಗುತ್ತೆ. ಡಿ ಗ್ಯಾಂಗ್ ದಿಕ್ಕಾಪಾಲು ಮಧ್ಯೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ. ಮಧ್ಯಾಹ್ನ 2:45 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಪವಿತ್ರ ಗೌಡ, ವಿನಯ್, ಅನುಕುಮಾರ್ ಮತ್ತು ಕೇಶವ್ ಮೂರ್ತಿ ನಾಲ್ವರ ಅರ್ಜಿಯ ವಿಚಾರಣೆ. 17 ಆರೋಪಿಗಳಲ್ಲಿ 4 ಜಾಮೀನು ಅರ್ಜಿಗಾಗಿ ಹಾಕೊಂಡಿರೋದು. ಆದ್ರೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಏನಾಗುತ್ತೆ? 4 ಜಾಮೀನು ಅರ್ಜಿಗಳ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ತನಿಖಾ ಲೋಪವನ್ನ ಮುಂದಿಟ್ಟು ತಮ್ಮ ವಾದವನ್ನ ಪರಿಗಣಿಸೋದಕ್ಕೆ ಮನವಿ ಮಾಡಿದೆ. 4 ಆರೋಪಿಗಳ ಬೇಲ್ ಅರ್ಜಿಯನ್ನ ಇವತ್ತಿಗೆ ಕೋರ್ಟ್ ಮುಂದೂಡಿತ್ತು. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡಿದ್ರು, ವಾದ ಮುಕ್ತಾಯ ಆಗಿತ್ತು. ಇವತ್ತು SPP ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡಿಸಲಿದ್ದಾರೆ. ಪವಿತ್ರ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. SPP ಜಾಮೀನು ಸಲ್ಲಿಸಿದ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಯಾಕೆ ತನಗೆ ಜಾಮೀನು ಸಿಗಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ರು ಪವಿತ್ರ ಗೌಡ ಪರ ವಕೀಲರು. ಪವಿತ್ರ ಗೌಡ ಪಾತ್ರ ಇಲ್ಲ, ದರ್ಶನ್ ಸೇರಿ ಇತರರು ರೇಣುಕಾ ಸ್ವಾಮಿ ಮೇಲೆ ನಡೆಸಿದಂತಹ ಹಲ್ಲೆ, ಈ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ. ಈ ಕೊಲೆ ಪ್ರಕರಣದ ಸಂಚಿನಲ್ಲೂ ಕೂಡ ಪವಿತ್ರ ಗೌಡ ಭಾಗಿಯಾಗಿಲ್ಲ. ಯಾವುದೇ ಮಾರಕಾಸ್ತ್ರಗಳಿಂದ ಪವಿತ್ರ ಗೌಡ ಹಲ್ಲೆ ನಡೆಸಿಲ್ಲ. ಇಂಥ ಹಲವು ಪಾಯಿಂಟ್ಸ್ ಗಳನ್ನ ಮುಂದೆ ಇಟ್ಟು ಪವಿತ್ರ ಗೌಡ ಪರ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸಿದ್ರು. ಇವತ್ತು SPP ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡಿಸಲಿದ್ದಾರೆ. ಇನ್ನು ಈ ಗ್ಯಾಂಗ್ ನಲ್ಲಿದ್ದಂತಹ 2 ಆರೋಪಿಗಳನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಶಿವಮೊಗ್ಗ ಜೈಲಿಗೆ ಲಕ್ಷ್ಮಣ್ ಮತ್ತು ಜಗದೀಶ್ ಇಬ್ಬರನ್ನ ಶಿಫ್ಟ್ ಮಾಡಲಾಗುತ್ತೆ. ಹಾಗಾಗಿ ಶಿವಮೊಗ್ಗ ಜೈಲಲ್ಲೂ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಬೆಳಿಗ್ಗೆನೆ SP ನೇತೃತ್ವದಲ್ಲಿ ಜೈಲಿನ ಪರಿಶೀಲನೆ ನಡೆಯಿತು. ಶಿವಮೊಗ್ಗ ತಾಲೂಕು ಸೋಗಾನೆ ಬಳಿ ಇರುವಂತಹ ಕಾರಾಗೃಹ ಇದು. ಸುಮಾರು 770 ಕೈದಿಗಳಿದ್ದಾರೆ ಶಿವಮೊಗ್ಗ ಕಾರಾಗೃಹದಲ್ಲಿ. ಲಕ್ಷ್ಮಣ್ ಮತ್ತು ಜಗದೀಶ್ ಇಬ್ಬರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಶಿವಮೊಗ್ಗ ತಾಲೂಕು ಸೋಗಾನೆ ಬಳಿ ಇರುವಂತಹ ಕಾರಾಗೃಹ, 770 ಕೈದಿಗಳಿದ್ದಾರೆ ಶಿವಮೊಗ್ಗ ಕಾರಾಗೃಹದಲ್ಲಿ. ಈಗ ರೇಣುಕಾಸ್ವಾಮಿ ಪ್ರಕರಣದ ಡಿ ಗ್ಯಾಂಗ್ ನಲ್ಲಿದ್ದಂತ ಇಬ್ಬರು ಲಕ್ಷ್ಮಣ್ ಮತ್ತು ಜಗದೀಶ್ ಈ ಇಬ್ಬರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ನಡೀತಾ ಇದ್ದು ಶಿವಮೊಗ್ಗ ಜೈಲಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜೈಲುಗಳಿಗೆ ನಟ ದರ್ಶನ್ ಹಾಗೂ ಆತನ ಸಹಚರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗದ ಕಾರಾಗೃಹಕ್ಕೂ ಕೂಡ ದರ್ಶನ್ನ ಇಬ್ಬರು ಸಹಚರನ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನೀಗ ಶಿವಮೊಗ್ಗದ ಸೋಗಾನೆಯಲ್ಲಿರ್ತಕ್ಕಂತಹ ಕೇಂದ್ರ ಕಾರಾಗೃಹದ ಬಳಿ ಇದ್ದೀನಿ. ಈ ಕಾರಾಗೃಹ ಶಿವಮೊಗ್ಗದಿಂದ ಸುಮಾರು ಒಂದು 10-15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೊರವಲಯದಲ್ಲಿರ್ತಕ್ಕಂಥ ಒಂದು ಕಾರಾಗೃಹ. ಸುಮಾರು 69 ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹವನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 500 ಕೈದಿಗಳನ್ನು ಈ ಕಾರಾಗೃಹದಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಇದ್ದರೂ ಕೂಡ ಈಗ ಸುಮಾರು 770 ಕೈದಿಗಳು ಈ ಕಾರಾಗೃಹದಲ್ಲಿದ್ದಾರೆ. ಅದರಲ್ಲೂ ಹೆಚ್ಚಾಗಿ NDPS ಏನು ಗಾಂಜಾ ಪ್ರಕರಣಗಳ ಹೆಚ್ಚಾಗಿರ್ತಕ್ಕಂಥ ಕೈದಿಗಳು, ಜೊತೆಯಲ್ಲಿ ಪೋಕ್ಸೋ ಪ್ರಕರಣಗಳಿರ್ತಕ್ಕಂಥ ಕೈದಿಗಳು ಹೆಚ್ಚಾಗಿದ್ದಾರೆ. ನೋಟೋರಿಯಸ್ ಕ್ರಿಮಿನಲ್ಗಳನ್ನು ಬೇರೆ ಬೇರೆ ಜೈಲ್ಗಳಿಗೆ ಇಲ್ಲಿ ಸ್ಥಳಾಂತರ ಮಾಡಿರೋ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳ ಕೈದಿಗಳು ಹೆಚ್ಚಾಗಿದ್ದಾರೆ. ಸುಮಾರು 500 ಸಾಮರ್ಥ್ಯ ಇದ್ದರೂ ಕೂಡ 770 ಕೈದಿಗಳನ್ನು ಇಲ್ಲಿ
ಹಾಕಲಾಗಿದೆ. ಜೊತೆಯಲ್ಲಿ ಈಗ ದರ್ಶನ ಸಹಚರ ಆಗಿರ್ತಕ್ಕಂಥ ಲಕ್ಷ್ಮಣ್ ಹಾಗೂ ಜಗದೀಶ್ ಕೂಡ ಈ ಜೈಲಿಗೆ ಬರ್ತಾ ಇದ್ದಾರೆ. ಇವ್ರನ್ನ ಬಹುತೇಕ ಕೋರ್ಟ್ನ ಪರ್ಮಿಷನ್ ಈಗಾಗಲೇ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈ ಜೈಲಿನ ಹೊರಗಡೆಯೂ ಕೂಡ ಯಾವುದೇ ರೀತಿಯ ಅನ್ನೋ ಯಾವುದೇ ಸಮಸ್ಯೆಗಳಾಗದಿರೋ ಹಾಗೆ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಾರೆ. ಇವರು ಇಲ್ಲಿ ಬಂದಿರತಕ್ಕಂಥ ವಾಹನಗಳನ್ನಾಗಲಿ ಮತ್ತು ಅನುಮತಿ ಇರ್ತಕ್ಕಂಥ ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಇಲ್ಲಿಂದ ಒಳಗಡೆ ಬಿಡೋದಿಲ್ಲ, ಪ್ರವೇಶ ಮಾಡೋದಿಲ್ಲ. ಎಲ್ಲರನ್ನೂ ಕೂಡ ಪರಿಶೀಲನೆ ನಡೆಸಿಯೇ ಒಳಗಡೆ ಬಿಡ್ತಾರೆ. ಈ ಒಳಗಡೆ ಆವರಣದಲ್ಲಿ ಮೊದಲು ಕಾರಾಗೃಹ ಸಿಬ್ಬಂದಿಗಳ ಒಂದಿಷ್ಟು ವಸತಿ ಗೃಹಗಳಿರ್ತದೆ, ಅದಾದ ನಂತರದಲ್ಲಿ ಸುಮಾರು ದೂರದಲ್ಲಿ ಜೈಲಿನ ಒಂದು ವ್ಯವಸ್ಥೆ ಇದೆ. ಶಿವಮೊಗ್ಗದ ನೂತನ ಕಾರಾಗೃಹ ಆದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ. ಸುಸಜ್ಜಿತವಾದ ಕಾರಾಗೃಹ ಇದಾಗಿರ್ತಕ್ಕಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತು, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳ ಜೊತೆಗೆ ಹೋಮ್ ಗಾರ್ಡ್ಗಳ ಭದ್ರತೆಯನ್ನು ಕೂಡ ಹಾಗೂ ಜಿಲ್ಲಾ ಜೈಲಿನ ಸಿಬ್ಬಂದಿಗಳ ಭದ್ರತೆಯನ್ನು ಕೂಡ ಈ ಕಾರಾಗೃಹ ಹೊಂದಿರತಕ್ಕಂಥದ್ದು. ಈ ಜೈಲಿಗೆ ಈಗಾಗಲೇ ದರ್ಶನ ಸಹಚರಾಗಿರ್ತಕ್ಕಂಥ ಜಗದೀಶ್ ಮತ್ತು ಲಕ್ಷ್ಮಣ್ ಅವರನ್ನ ಇಲ್ಲಿಗೆ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಶಿವಮೊಗ್ಗ SP ಸುಮಾರು 120ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೆ ಈ ಜೈಲನ್ನು ರೇಡ್ ಮಾಡಿ ತಪಾಸಣೆ ನಡೆಸಿ ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿಲ್ಲ ಮತ್ತು ಎಲ್ಲ ಭದ್ರತೆಯನ್ನು ಪರಿಶೀಲನೆ ನಡೆಸಿ ಹೊರಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ. ಈಗ ಇನ್ನು ಕೆಲವೇ ಗಂಟೆಗಳಲ್ಲಿ ದರ್ಶನ್ ಸಹಚರರಿಬ್ಬರು ಕೂಡ ಈ ಜೈಲಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಶಿವಮೊಗ್ಗದ ಸೋಗಾನಿಯಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್ ರೇಣುಕಾಸ್ವಾಮಿ ಪ್ರಕರಣದ A2 ಆರೋಪಿ ಏನಿದೆ, ದರ್ಶನ್, ದರ್ಶನ್ ಮತ್ತು ದರ್ಶನ್ ಅವರ ಮ್ಯಾನೇಜರ್ ಆಗಿರುವಂತ ನಾಗರಾಜ್ ಪ್ರಕರಣದ 11ನೇ ಆರೋಪಿ. ಆ ಫೋಟೋದಲ್ಲಿ ನೀವು ನೋಡ್ತಾ ಇದ್ರಿ, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಮತ್ತೊಂದ್ ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು, ಆ ಫೋಟೋ ಏನ್ ರಿವೀಲ್ ಆಯ್ತು, ಅವರಿಬ್ರೆ ಆ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದು. ಆದ್ರೆ ಉಳಿದಂತವ್ರು ಏನಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಉಳಿದಂತವರು, ಅವರನ್ನೂ ಕೂಡ ಈಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಕೆಲವೇ ಕ್ಷಣದಲ್ಲಿ ದರ್ಶನ್ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಡಿ ಗ್ಯಾಂಗ್ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ, ಸತತ 5ನೇ ಬಾರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಗಿತಾ ಇತ್ತು, ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಂತ ಏನ್ ಸುದ್ದಿ ಇತ್ತು, ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇದು ಸತತ 5ನೇ ಬಾರಿ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಡಿ ಗ್ಯಾಂಗ್ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲನ್ನ ಬಿಡಬೇಕು, ಮತ್ತೊಂದು ಕಡೆ ನ್ಯಾಯಾಂಗ ಬಂಧನವು ಸೆಪ್ಟೆಂಬರ್ 9ರವರೆಗೆ ವಿಸ್ತರಣೆಯಾಗಿದೆ. ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಆರೋಪಿಗಳ ವಿಚಾರಣೆಯಾಯಿತು, ಜಡ್ಜ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರುಪಡಿಸಲಾಯಿತು. ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಆಗಸ್ಟ್ 28 ಇವತ್ತು, ಸೆಪ್ಟೆಂಬರ್ 9ರ ತನಕವೂ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. 14 ದಿನ ದರ್ಶನ್ ಗ್ಯಾಂಗಿಗೆ ಜೈಲೇಖ, ಸತತ 5ನೇ ಬಾರಿ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗ್ತಾರೆ. ಡಿ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಕೊಲೆ ಕೇಸ್ನ 17 ಆರೋಪಿಗಳ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗಿದ್ದು, ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ಹೊರಬಿದ್ದಿದೆ ಕೋರ್ಟ್ನಲ್ಲಿ. ಎಸ್ಸಿ ಪ್ರಕರಣ ಏನಿದೆ, ರೇಣುಕಾಸ್ವಾಮಿ ಪ್ರಕರಣ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಸುದ್ದಿಯಾಯಿತು. ಪರಪ್ಪನ ಅಗ್ರಹಾರ ಸೇರಿದಂತಹ ಡಿ ಗ್ಯಾಂಗ್ ಅಲ್ಲೂ ಕೂಡ ಸೈಲೆಂಟ್ ಆಗಿ ಕೂತಿಲ್ಲ, ಜೈಲಿನ ಒಳಗಡೆ ಇದ್ದುಕೊಂಡೇ ಇಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಈಗ ಪರಪ್ಪನ ಅಗ್ರಹಾರದಿಂದ ದಿಕ್ಕಾಪಾಲಾಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್. ಬಳ್ಳಾರಿ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗತ್ತೆ. ಅದರ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡ್ತಾ ಇರಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.